ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ವೈಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ ಮಿಡರ್ಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಹೋಮ್ ಅಪ್ಲಯನ್ಸಸ್ ಶಾಪ್ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಇಲ್ಲಿ ಪ್ರಾಡಕ್ಟ್ಗಳನ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ವೆಂಡರ್ ಅಪ್ಲಿಕೇಶನ್. ಇಲ್ಲಿ ನಿಮಗೆ ಎರಡು ಆಪ್ಷನ್ ಕೇಳುತ್ತೆ, ಕ್ರಿಯೇಟ್ ಯುವರ್ ಅಕೌಂಟ್, ಕ್ಲಿಕ್ ಹಿಯರ್ ಟು ಲಾಗಿನ್. ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇರೋರು ಕ್ರಿಯೇಟ್ ಯುವರ್ ಅಕೌಂಟ್ ಆಪ್ಷನ್ ತಗೊಳ್ಳಿ. ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿರೋರು ಕ್ಲಿಕ್ ಹಿಯರ್ ಟು ಲಾಗಿನ್ ಆಪ್ಷನ್ ತಗೊಂಡು ಲಾಗಿನ್ ಆಗಿ ನಾನು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫುಲ್ ನೇಮ್ ಅಲ್ಲಿ ನಿಮ್ಮ ಶಾಪ್ ನೇಮ್ ಕೊಡಿ. ಇಷ್ಟ ಅದೇ ಥರ ನೀವು ಯೂಸ್ ಮಾಡ್ತಿರೋ ಮೇಲ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಫೋನ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿ. ಈಗ ನಂಬರ್ಗೆ ಓ ಟಿ ಪಿ ಹೋಗಿರುತ್ತೆ, ಆ ಓ ಟಿ ಪಿನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಅದೇ ಥರ ಪಾಸ್ವರ್ಡ್ನ ಇಲ್ಲಿ ಮೆನ್ಷನ್ ಮಾಡಿ. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ ಮತ್ತು ನಿಮಗೆ ಇಲ್ಲಿ ಮೂರು ಸೆಕ್ಷನ್ ಕಾಣಿಸುತ್ತೆ, ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್, ಸರ್ವಿಸ್ ಲಿಸ್ಟಿಂಗ್. ನಾನು ಇವತ್ತು ನಿಮಗೆ ಸ್ಟೋರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಶಾಪ್ ಡೀಟೇಲ್ಸ್ ಕೇಳುತ್ತೆ, ಅದನ್ನು ನೀಟಾಗಿ ಫಿಲ್ ಮಾಡಿ. ಶಾಪ್ ನೇಮ್ ಅಲ್ಲೇನು ಕೊಟ್ಟರು ಅದನ್ನೇ ಕೊಡಿ. ನೆಕ್ಸ್ಟ್ ನೀವು ಯಾವ ಶಾಪ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ ಶಾಪ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಶಾಪ್ ಇರೋ ಲೊಕೇಶನ್ನ ನೀವು ಇಲ್ಲಿ ಹಾಕ್ಬೇಕು. ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಶಾಪ್ ಲೊಕೇಶನ್ನು ಸೇವ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ, ನೀವು ಇಲ್ಲಿ ಕರೆಕ್ಟ್ ಆಗಿರೋ ಡೀಟೇಲ್ಸ್ನ ಫಿಲ್ ಮಾಡಿ. ನೆಕ್ಸ್ಟ್ ಎಂಟರ್ ಸಿಟಿಲಿ ನಿಮ್ಮ ಶಾಪ್ ಯಾವ ಸಿಟಿಲಿ ಇದೆ ಆ ಸಿಟಿನ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಶಾಪ್ ಇರೋ ಏರಿಯಾನ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಮ್ಮ ಶಾಪಿನ ಅಡ್ರೆಸ್ನ ಕಂಪ್ಲೀಟ್ ಆಗಿ ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಪ್ಯಾನ್ ಅಥವಾ ಆಧಾರ್ ಇಲ್ಲಿ ಯಾವುದಾದ್ರೂ ಹಾಕ್ಬೋದು, ಆಧಾರ್ ಹಾಕಿದ್ರೆ ಒಳ್ಳೆಯದು, ಆಧಾರ್ ಇಲ್ಲ ಅನ್ನೋ ಟೈಮಲ್ಲಿ ಪ್ಯಾನ್ ತಗೊಳ್ಳಿ. ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂತ ಅಂದರೆ ರೆಂಟಲ್ ಅಗ್ರಿಮೆಂಟ್ನ ತಗೊಳ್ಳಿ. ನೆಕ್ಸ್ಟ್ FSSAI ಲೈಸೆನ್ಸ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂತಂದರೆ GST, ಕರೆಂಟ್ ಬಿಲ್ಲು ಈ ಥರ ಯಾವುದಾದ್ರೂ ಹಾಕ್ಕೊಳ್ಬೋದು. ನೆಕ್ಸ್ಟ್ ಸ್ಟೋರ್ ಫೋಟೋಸಲ್ಲಿ ನಿಮ್ಮ ಸ್ಟೋರ್ನ ಫ್ರಂಟ್ ಪಿಕ್ ನೀವಿಲ್ಲಿ ಹಾಕಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಈ ಥರ ಸ್ಕ್ರೀನ್ ಕಾಣಿಸುತ್ತೆ, ಆಲ್ ಆರ್ಡರ್, ಪೆಂಡಿಂಗ್ ಆರ್ಡರ್, ಕನ್ಫರ್ಮ್ ಆರ್ಡರ್, ಡೆಲಿವರ್ ಆರ್ಡರ್, ಇದನ್ನು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು. ಮತ್ತು ಟೋಟಲ್ ಪ್ರಾಡಕ್ಟ್ಸಲ್ಲಿ ನೀವು ಎಷ್ಟು ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿದ್ದೀರಾ ಅದನ್ನು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು. ಮತ್ತು ಮೆಂಬರ್ಶಿಪ್ಪಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಆದಾಗ ಇನ್ನೂ ಎಷ್ಟು ರಿಮೈನಿಂಗ್ ಡೇಟ್ ಬ್ಯಾಲೆನ್ಸ್ ಇದೆ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ, ಅದನ್ನು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೋರಿ ನೋಟಿಫಿಕೇಶನ್ ಬರುತ್ತೆ, ಅದನ್ನು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು. ಮತ್ತು ಇಲ್ಲಿ ಶೇರ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಆ್ಯಪ್ನ ಶೇರ್ ಕೂಡ ಮಾಡಬಹುದು. ನೆಕ್ಸ್ಟ್ ಬ್ರ್ಯಾಂಡ್ ಅಂತ 3 ಹಾರಿಜಾಂಟಲ್ ಲೈನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಆ್ಯಕ್ಟಿವ್ ಅಂತ ಅಂದರೆ ನಿಮ್ಮ ಶಾಪ್ ಓಪನ್ ಇದೆ ಅಂತ ಅರ್ಥ. ಇನ್ ಕೇಸ್ ಇನ್ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪ್ ಕ್ಲೋಸ್ ಇದೆ ಅಂತ. ನೀವೇನಾದರೂ ಲೀವಲ್ಲಿ ಇದ್ದರೆ ಅಂದರೆ ನಿಮ್ಮ ಶಾಪ್ನ ಲೀವಲ್ಲಿ ಮಾಡಿದರೆ ನೀವಿಲ್ಲಿ ಇನ್ಆಕ್ಟಿವ್ ಕೊಡಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್, ಪ್ರೊಫೈಲ್ ಸೆಟ್ಟಿಂಗಲ್ಲಿ ನಿಮಗೆ ಡೆಲಿವರಿ ಮತ್ತು ಪಿಕಪ್ ಎರಡು ಆಪ್ಷನ್ ಕೇಳುತ್ತೆ. ಡೆಲಿವರಿ ಬಾಯ್ಸ್ ಏನಾದರೂ ಇದ್ದರೆ ಡೆಲಿವರಿ ಆಪ್ಷನ್ ತಗೊಳ್ಳಿ, ಇಲ್ಲ ಆ ಥರದ್ದೇನೂ ಇಲ್ಲ ಪಿಕಪ್ನೇ ಕೊಡ್ತೀವಿ ಅಂತಂದರೆ ಪಿಕಪ್ ಆಪ್ಷನ್ ಕೊಡಿ. ನಾನು ಇವಾಗ ಡೆಲಿವರಿ ಆಪ್ಷನ್ ತೊಗೊಂಡಿದ್ದೀನಿ. ಇಲ್ಲಿ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗಲ್ಲಿ ನೀವು ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀರಾ ಅನ್ನೋ ತೊಗೊಳ್ಬೇಕು. 2, 3, 4, 5 ಎಷ್ಟಾದರೂ ಹಾಕ್ಬೋದು, ನಾನು ಜಸ್ಟ್ 2 ಕಿಲೋಮೀಟರ್ ತೊಗೊಂಡೆ. ನೆಕ್ಸ್ಟ್ ಡೆಲಿವರಿ ಚಾರ್ಜಸ್ ಅಷ್ಟೇ,
ನಿಮಗೆ ನಿಮ್ಮ ಶಾಪಲ್ಲಿ ನೀವು ಯಾವ ತರ ಹಾಕ್ತೀರಾ ಆ ತರ ಹಾಕೊಳ್ಳಿ ನಾನು ಜಸ್ಟ್ 30 ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಫ್ರೀ ಡೆಲಿವರಿ ಅಬೌ ಅಷ್ಟೇ ಎಷ್ಟಾದರೂ ಹಾಕೊಳ್ಬಹುದು ನಾನು 10,000 ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಸ್ಟೋರ್ ಫೋಟೋಸ್ನ ನೀವು ಇಲ್ಲಿ ಆಡ್ ಮತ್ತೆ ಎಡಿಟ್ ಕೂಡ ಮಾಡ್ಕೊಳ್ಬಹುದು ಆ ಆಪ್ಷನ್ ಸಹ ನಿಮಗೆ ಇಲ್ಲಿ ಸಿಗುತ್ತೆ ना निम्गे प्रोडक्ट हेगे ऐड तोर्सकोड्ता इदीनी ऐड प्रोडक्ट मेले क्लिक माडी प्रोडक्ट डीटेल्स फिल प्रोडक्ट नेम यहाँ प्रोडक्ट हाक्ता आ प्रोडक्ट नेम हाकि नानी रेफ्रिजरेटर हाक्ता नेक्स्ट आ प्रोडक्ट सब कैटगरी तगोळ्ळी इल्ली रेफ्रिजरेटर अंत इदे नोडि नेक्स्ट रेफ्रिजरेटर ओरिजिनल प्राइस अंद्रे एमआरपी रेट नीवल्ली हाकि डिस्काउंट प्राइस इत्तु अंद्रे हाकि इल्लांद्रे ओरिजिनल प्राइस ने हाकोळ्ळि नेक्स्ट यूनिट नीवु इल्ली रेफ्रिजरेटर हत्र ब्राकेट अल्ली 1 पीस अथवा नोस अंत मेंशन माडि ಇಲ್ಲಿ 1 ಅಂತ ಹಾಕಿದ್ರಲ್ಲ ಸೋ ಯೂನಿಟ್ ಸಹ ನೀವು ಇಲ್ಲಿ 1 ಅಂತಾನೆ ಕೊಡಿ ನೆಕ್ಸ್ಟ್ ಸ್ಟಾಕ್ ಎಷ್ಟು ಇದೆ ನೋಡಿ ಹಾಕೊಳ್ಳಿ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಬ್ರ್ಯಾಂಡ್ ನೇಮ್ ಅದ್ರ ಹಾಕಬಹುದು ಅಥವಾ ಅದರ ಕ್ವಾಲಿಟಿ ನಾದ್ರು ಹಾಕೊಳ್ಳಬಹುದು ಟೈಟ್ ಫೋಟೋ ಅಲ್ಲಿ ನೀವು ಯಾವ ಪ್ರಾಡಕ್ಟ್ ಆಡ್ ಮಾಡಿದಿರಾ ಆ ಪ್ರಾಡಕ್ಟ್ ಫೋಟೋನ ಹಾಕಬೇಕು ನೆಕ್ಸ್ಟ್ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಮ್ಮ ಪ್ರಾಡಕ್ಟ್ ಆಡ್ ಆಗಿದೆ ಮತ್ತೆ ನೀವು ಇಲ್ಲಿ ಎಡಿಟ್ ಆಪ್ಷನ್ ತಗೊಂಡು ನಿಮ್ಮ ಪ್ರಾಡಕ್ಟ್ ನ ಎಡಿಟ್ ಕೂಡ ಮಾಡಬಹುದು ಮತ್ತೆ ಡಿಲೀಟ್ ಕೂಡ ಮಾಡ್ಕೊಳ್ಳಬಹುದು ಈಗ ಇನ್ನೂ ಒಂದು ಪ್ರಾಡಕ್ಟ್ ನ ಆಡ್ ಮಾಡೋದು ತೋರಿಸ್ಕೊಡ್ತೀನಿ ನಾನು ಇವಾಗ ಫ್ಯಾನ್ ತಗೊಂಡಿದ್ದೀನಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿ 1 ಪೀಸ್ ಆರ್ ನೋಸ್ ಅಂತ नेक्स्ट फैन इन सब कैटगरी यद नोड़ तक इतनी अप्लायंसेस अंत नोड़ी मत अद्वर सब कैटगरी नेक्स्ट ओरिजिनल प्राइस अंदर एम आर पी रेट हाकि डिस्काउंट प्राइस इतना हाकि इला ओरिजिनल प्राइस ने हाकी नेक्स्ट यूनिट अली वन नोस अंत हाकीवल सो यूनिट वन अंत को नेक्स्ट स्टॉक एस्टिदे नोड़ी हाकी नेक्स्ट डिस्क्रिप्शन नन गुड क्वालिटी अंता नेक्स्ट ऐड फोटो प्रोडक्ट फोटो हाकि ऐड प्रोडक्ट मेले क्लिक नम प्रोडक्ट ऐड आगे मत निम्हे इू सह एडिट प्रोडक्ट ऑप्शन नो इू सह नहीं प्रोडक्ट एडिट नेक्स्ट आर्डर ऑप्शन निम्हू इू सह आर्डर नोडबू नेक्स्ट रेटिंग रिव्यूस यार कस्टमर रेटिंग रिव्यू मे अब सह नि शो आगते अब सह नहीं नोडबू नेक्स्ट नहीं सब्सक्रिप्शन निम्म शापू कस्टमर्स शो आगो इली प्लान तकबूद 30 डेस 90 डेस 1 इयर प्लान अथवा 180 डेस यू तकबूद इू सह नहीं तकबूद ಈಗ ನಮ್ಮ ಪೇಮೆಂಟ್ ಆಗಿದೆ ಅಂದ್ರೆ ನಮ್ಮ ಸಬ್ಸ್ಕ್ರಿಪ್ಷನ್ ಫುಲ್ ಆಗಿದೆ ಟೋಟಲ್ ಡೇ ಸಬ್ಸ್ಕ್ರೈಬ್ ಅಲ್ಲಿ ನೀವು ಎಷ್ಟು ಡೇಸ್ ಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಅದು ಶೋ ಆಗುತ್ತೆ ಮತ್ತೆ ಡೇಸ್ ರಿಮೈನಿಂಗ್ ಅಲ್ಲಿ ಇನ್ನು ನಿಮಗೆ ಎಷ್ಟು ರಿಮೈನಿಂಗ್ ಡೇಸ್ ಬ್ಯಾಲೆನ್ಸ್ ಇದೆ ಅದು ಸಹ ನೀವು ಇಲ್ಲಿ ನೋಡ್ಕೊಳ್ಳಬಹುದು ಮತ್ತೆ ನೀವು ಆಪ್ ನ ಶೇರ್ ಮಾಡೋ ಆಪ್ಷನ್ ನಿಮಗೆ ಇಲ್ಲೂ ಸಹ ಸಿಗುತ್ತೆ ಈಗ ನಾನು ನಿಮಗೆ ಆರ್ಡರ್ ಬಂದೆ ಯಾವ ತರ ಶೋ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಆಲ್ ಆರ್ಡರ್ಸ್ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಅವರ ನೇಮ್ ಅವರ ಫೋನ್ ನಂಬರ್ ಮತ್ತೆ ಯಾವ ಡೇಟ್ ಅಲ್ಲಿ ಮಾಡಿದ್ದಾರೆ ಮತ್ತೆ ಟೈಮಿಂಗ್ಸ್ ಸಹ ನೀವು ಇಲ್ಲಿ ನೋಡ್ಕೊಳ್ಳಬಹುದು ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕನ್ಫರ್ಮ್ ಆರ್ಡರ್ಸ್ ಅಲ್ಲಿ ಇರುತ್ತೆ ಇಲ್ಲಿ ನೀವು ಅವರಿಗೆ ಕಾಲ್ ಕೂಡ ಮಾಡಬಹುದು ನಿಮಗೆ ಕಾಲ್ ನೋ ಆಪ್ಷನ್ ಸಹ ನಿಮಗೆ ಇಲ್ಲಿ ಸಿಗುತ್ತೆ ಮತ್ತೆ ಅವರ ಲೊಕೇಶನ್ ಸಹ ನೀವು ಇಲ್ಲಿ ನೋಡ್ಕೊಳ್ಳಬಹುದು ನೋಡಿ ನಿಮಗೆ ಈ ತರ ಅವರ ಲೊಕೇಶನ್ ಶೋ ಆಗುತ್ತೆ ಇದಿಷ್ಟು ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ
ಪ್ರಾಡಕ್ಟ್ ಗಳನ್ನ ಹೇಗೆ ಆಡ್ ಮಾಡೋದು ಮತ್ತೆ ಶಾಪ್ ನ ಹೇಗೆ ರಿಜಿಸ್ಟರ್ ಮಾಡೋದು ಅನ್ನಂತ ಪ್ರೊಸೀಜರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು